Hi guys, good morning. Welcome to All in One Kannada YouTube channel. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ದೋಸೆ ಮಾಡೋಣ ಅಂತ. ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಂತಾ ಇದ್ದೆ. ಸೋ ಅದನ್ನ ನಿಮಗೂ ಕೂಡ ತೋರಿಸೋಣ ಅಂತ ಬಂದೆ. ಸೋ ನಾನು ಇವತ್ತು ಕೈ ಚಟ್ನಿ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಮತ್ತೆ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಸೋ ಸ್ವಲ್ಪ ಕಡಲೆ ಮತ್ತೆ ಪುದೀನ ಇಷ್ಟನ್ನ ಹಾಕಿ ನಾನು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ತಾ ಇದೀನಿ ದೋಸೆಗೆ ಬ್ಯಾಟರ್ ಕೂಡ ರೆಡಿ ಇದೆ ಸೋ ರೆಡಿ ಮಾಡಿ ಇಟ್ಕೊಂಡಿದೀನಿ ಪ್ಲೈನ್ ದೋಸೆ ಮಾಡ್ತೀನಿ ಇವತ್ತು ನೀವು ಪ್ಲೈನ್ ದೋಸೆ ಮಾಡ್ತೀರಾ ಅನ್ನುವಾಗ ತೆಳು ಮಾಡ್ಕೊಂಬೇಡಿ ಜಾಸ್ತಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಂಗೆ ಇರಬೇಕು ನೋಡಿ ಈ ಅದಕ್ಕೆ ಇರಬೇಕು ಮತ್ತೆ ಸೋಡಾ ಎಲ್ಲ ಏನು ಆಡ್ ಮಾಡಬೇಡಿ ಉಪ್ಪು ಹಾಕ್ಬಿಟ್ಟು ಇಡಿ ಸಾಕು ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಇಡಿ ಉಪ್ಪೆಲ್ಲ ನೀಟಾಗಿ ಅದರ ಜೊತೆ ಕಂಬೈನ್ ಆಗುತ್ತೆ ಆಮೇಲೆ ಏನು ಮಾಡಿ ಪ್ಲೈನ್ ದೋಸೆನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ನೀವು ಪ್ಲೈನ್ ದೋಸೆನ ಮಾಡಬಹುದು ಸ್ವಲ್ಪ ತೆಳುವಾಗೋಯ್ತು ನೀರು ಗೊತ್ತಾಗ್ ಜಾಸ್ತಿ ಹಾಕೊಂಡ್ಬಿಟ್ಟು ಏನು ಮಾಡೋದು ಇವಾಗ ಅಂತ ಒಂದು ಇದ್ದಿದ್ರೆ ನಿಮಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಆವಾಗ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ ಸೋ ಈ ಕಡೆ ಗೈಸ್ ಈ ಕಡೆ ಬಂದು ಪಾಪೋದು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಅವನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೋ ರೆಡಿ ಆಗಿದೆ ಅವನು ಅವನಿಗೆ ಇವಾಗ ತಿನ್ನಿಸ್ಬೇಕು ಸೋ ನಾನು ಚಾಪರಲ್ಲಿ ವೆಜಿಟೇಬಲ್ ಕಟ್ ಮಾಡೋದು ಅಂದರೆ ಮಕ್ಕಳಿಗಾದರೆ ಅದು ತುಂಬ ಸ್ಮಾಲ್ ಆಗಿ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ ನಾವು ಇಷ್ಟು ಸ್ಮಾಲ್ ಆಗಿ ಕಟ್ ಮಾಡೋಕ್ಕಾಗಲ್ಲ ಸೋ ನಾನು ಚಾಪರ್ ಯೂಸ್ ಮಾಡಿ ಕಟ್ ಮಾಡ್ತೀನಿ ಸೋ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇನ್ನು ಅವನಿಗೆ ತಿನ್ನಿಸ್ಬೇಕಷ್ಟೇ ಇದನ್ನು ಈ ಕಡೆ ಒಂದು ಅವ್ನು ಬಂದು ಬಾಟ್ಲಲ್ಲಿ ನೀರು ಕುಡಿತಾನೆ ಹಾಗಾಗಿ ನಾನು ಪ್ರತಿದಿನ ಕೂಡ ಇದನ್ನು ಬಾಟಲ್ನ ಸ್ಟೆರಿಲೈಸ್ ಮಾಡಿಕೊಡ್ತೀನಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಇವಾಗ ಅದನ್ನು ನೀಟಾಗಿ ಕ್ಲೀನ್ ಆಗಿರೋಂಥ ಒಂದು ಬಟ್ಟೆಯಲ್ಲಿ ವಾಶ್ ಮಾಡಿ ಆಮೇಲೆ ನೀರು ಹಾಕ್ಬಿಟ್ಟು ಕೊಡ್ತೀನಿ ಸೊ ಹಾಗಾಗಿ ಸ್ಟೆರಿಲೈಸ್ ಆಗಲಿ ಅಂದ್ಬಿಟ್ಟು ಇದರೊಳಗಡೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಕಾಯಿ ಚಟ್ನಿ ಫ್ರೆಂಡ್ಸ್ ಇವಾಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಜಾಲಗುಡಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನಾನು ನೋಡ್ಕೊಂಡು ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಸೊ ಬೆಳ್ಳುಳ್ಳಿ ಪುದೀನ ಒಂದು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನು ಸೊ ತೆಂಗು ಮತ್ತು ಕಡಲೆ ನೈಟ್ ಸಾಂಬಾರು ಮಾಡಿದ್ದೆ ನಾನು ಹೆಸರುಕಾಳು ಸಾಂಬಾರು ಚೆನ್ನಾಗಿದೆ ಅದು ಇದೆ ಜೊತೆಗೆ ಇದು ಸ್ವಲ್ಪ ಇರಲಿ ಅಂತ ನೀರು ಹಾಕೋಬೇಡಿ ಹೀಗೆ ಇರಲಿ ಈ ಥರ ಗ್ರೈಂಡ್ ಆದಮೇಲೆ ಸ್ವಲ್ಪ ಈ ಥರ ಚಾಪ್ ಆದಮೇಲೆ ನೀರು ಆ್ಯಡ್ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ನಾನು ದೋಸೆ ಅದಾಗಿ ಎದ್ದು ಬರ್ತಾ ಇದೆ ಸೊ ನಾನು ಹೇಳ್ಕೊಟ್ಟಂಥ ಪ್ರೊಸೆಸರ್ನ ಫಾಲೋ ಅಪ್ ಮಾಡಿ ಮೊದಲನೇದಾಗಿ ತವಾನ ಬಿಸಿ ಮಾಡಬೇಕು ಸೊ ತವಾ ಬಿಸಿ ಆಗಿದೆ ಅಂತ ಹೇಳಿದಾಗ ನೀವು ತಣ್ಣೀರನ್ನ ಸ್ವಲ್ಪ ತವಾನಲ್ಲಿ ಚುಮಕಿಸಿದ್ರೆ ಸೊ ಅದು ಫುಲ್ ಬಬಲ್ಸ್ ಆಗಿ ಸೌಂಡ್ ಬರುತ್ತೆ ಆ ಟೈಮಲ್ಲಿ ನೀವು ಟಿಶ್ಯೂನ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ದೋಸೆನ ಹಾಕಬೇಕು ಫ್ಲಾಟ್ ಆಗಿರೋಂಥ ಸೌಟನ್ನು ಯೂಸ್ ಮಾಡಿ ಆವಾಗ ತುಂಬ ಚೆನ್ನಾಗಿ ದೋಸೆಗಳನ್ನ ಎಳಿಬೋದು
ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದೀನಿ ಇಲ್ಲಿ ಬೇಳೆ ಆಲ್ರೆಡಿ ಬೇಯಕ್ಕೆ ಹಾಕಿದೀನಿ ನಾನು ಬೇಳೆ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಸೋ ಗೈಸ್ ನೋಡ್ತಾ ಇದೀರಲ್ಲ ಬೇಳೆ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ನುಗ್ಗೆ ಸೊಪ್ಪನ ತುಂಬತೀನಿ ನುಗ್ಗೆ ಸೊಪ್ಪು ನೋಡಿ ನೆನ್ನೆ ಊರಿಗೆ ಹೋಗಿದ್ವಿ ಹಾಗೆ ತಗೊಂಡಿದ್ವಿ ನುಗ್ಗೆ ಸೊಪ್ಪಿದೆ ಇದನ್ನ ಕೆಲವು ನುಗ್ಗೆ ಸೊಪ್ಪು ವಿಷಯ ಬರಲ್ಲ ಬಟ್ ಕೆಲವು ನುಗ್ಗೆ ಸೊಪ್ಪು ಏನಾಗುತ್ತೆ ಅಂದ್ರೆ ವಿಷಯ ಬರುತ್ತೆ ಈ ವಿಷಯ ಬರಂತ ಸೊಪ್ಪು ಏನು ಮಾಡಬೇಕು ಅಂದ್ರೆ ಈ ನೀಟಾಗಿ ಈ ತರ ಸೊಪ್ಪು ತಗೊಂಡು ಈ ತರ ಮುರಿದಂಗೆ ಅದನ್ನ ನೀಟಾಗಿ ಈ ತರ ಸಣ್ಣ ಸಣ್ಣ ಮಾಡ್ಕೊಂಡು ಈ ತರದಲ್ಲಿ ಈ ತರ ಮಾಡಿ ಎಲ್ಲ ಸೊಪ್ಪನ್ನು ಆ ತರ ಮಾಡಿ ಮಾಡ್ಬಿಟ್ಟು ನೀರಲ್ಲಿ ನೀಟಾಗಿ ತೊಳೆಯಿರಿ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಬೆಳೆ ಜೊತೆ ಹಾಕಿ ಬೇಯಿಸಿದ್ರೆ ನಿಜವಾಗ್ಲೂ ನುಗ್ಗೆ ಸೊಪ್ಪು ವಿಷಯ ಆದ್ರೆ ಇನ್ನೊಂದು ಸೊಪ್ಪು ಹಾಕೊಂಡು ಇವಾಗ ಇದನ್ನ ನೀಟಾಗಿ ಇವಾಗ ಇದರೊಳಗಡೆ ತುಂಬೋಣ ಈ ಸೊಪ್ಪು ಬೆಂದ ತಕ್ಷಣ ಏನು ಇದರ ಸೈಜ್ ಏನು ಡಿಕ್ರೀಸ್ ಆಗಲ್ಲ ಸೋ ಏನಿದೆ ಎಷ್ಟಿದೆ ಅಷ್ಟೇ ಆಗುತ್ತೆ ಕೆಲವು ಸೊಪ್ಪುಗಳು ಬೆಂದ ಆದ್ಮೇಲೆ ತುಂಬಾ ಕಡಿಮೆ ಆಗುತ್ತವೆ ಈ ಸೊಪ್ಪು ಏನಿಲ್ಲ ನೋಡಿ ಮತ್ತೆ ಒಂದು ಲೈಟ್ ಆಗಿ ಒಂದು ಮಿಕ್ಸ್ ಕೊಡಿ ಸೋ ಬೆಂದಿರೋಂತ ಕಾಳು ಮೇಲೆ ಬರಲಿ ಸೊಪ್ಪು ಸ್ವಲ್ಪ ಕೆಳಗೆ ಹೋಗಲಿ ಈ ಟೈಮ್ ಅಲ್ಲಿ ಇದಕ್ಕೆ ನಾನು ಸ್ವಲ್ಪ salt ಆಡ್ ಮಾಡ್ತೀನಿ ನೋಡಿ ನಾನು ಹೂವ ಕೂಡ ಸೇರ್ಸ್ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ಸಾಂಬಾರ್ ಒಳಗೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಹಸ್ಬೆಂಡ್ ಮುದ್ದೆ ತಿಂತಾರೆ ಟೈಮ್ ಅಲ್ಲಿ ಅವರಿಗೆ ಮುದ್ದೆಗೆ ನಾನು ಇಟ್ಟಿದ್ದೀನಿ ಹಾಗೆ ಇವಾಗ ಒಂದು ಚೂರು ಅದಕ್ಕೆ ಹಸಿಟ್ಟು ಹಾಕೋಣ ಇಲ್ಲಾಂದ್ರೆ ಇದು ಹಿಟ್ಟು ಕುದಿ ಬರಲ್ಲ ಮೇಲೆ ಉಕ್ಕಿ ಬರುತ್ತಲ್ಲ ಅದು ಬರಲ್ಲ ಸ್ವಲ್ಪ ಆತರ ಹಿಟ್ಟು ಹಾಕಿದ್ರೆ ಅದು ಕುದಿ ಬರುತ್ತೆ ಈ ಕಡೆ ಚಟ್ನಿಯು ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಕಡಲೆ ಮೇನ್ ಆಗಬೇಕು कुदी बंतु कुदी फ्लेम अद्वान मीडियम फ्लेम हाई फ्लेम इकोबिड़ी मुद्दे स्वल्प कडले मत्ते नाल्कु मेणसिनकायि नानु मत्ते नन्न हस्बेंड टाइम ऊट अन्नोद्रिंद नानु नाल्कु मेणसिनकायि हाकोंता इद्दीनि इदु कारद मेणसिनकायि सो स्वल्प तेंगिनकायि मत्ते ओंदु बेळ्ळुळ्ळि अदरल्लि इष्टु बेळ्ळुळ्ळि इल्कुगळु बंदिदे सो ओंदु बेळ्ळुळ्ळिन बिडिसिट्कोंडु इष्ट आगे साकु इवग नानु तेक सोप्पु कालु हाक्तनि कालु स्वल्प जास्ति हाकोळ्ळि सोप्पु कडिमे हाकोळ्ळि आवाग सांबार टेस्ट चेन्नागि बरुत्ते फ्रेंड्स सोप्पु कालन्न नीटागि नानु बस्तिट्कोंडागिदे सो नोडि इदु सोप्पेसिद नीरु इदु सोप्पु कालु सो सेपरेट इटकोंडिदीनि ना इदक्के एग् हाकि उरितीनि इवत्तु हागागि इदन्न एनु आनियन हाकि नानु उरिदिल्ल एग् हाकिबिट्टु उरितीनि सो आग निमगे कूड तोरिस्तीनि अदन्न एनु माड्तीनि अंत इवाग ई नीरन्न ई तप्पळगे हाकोंडु ई कारन्नु कूड इदरोळगे हाकोंडु बेयिसोण सांबार रेडि माडोण सो मोदलनेदागि कार एनिदे अदन्न हाकोंता इद्दीनि नोडि इदु सांबार रेडि माडिदीनि नानु सो इदर कन्सिस्टेन्सि स्वल्प गट्टि अन्नंगे इरलि ना इदक्के स्वल्प आलू कूड आड्ती आड मत ना रीति सांबारी इतना वले मेल्कि बेयसु बेयसी इन्हें कड़गिस्ती हालाकु बेयस हालाू वले मेले तक हालाक्रे हालाते सो सांबार कड़गिस्तनी अर्ध ग्लसु हालाक टेस्ट बरते गैस नोड़ता इवग बाणी टू टेबल स्पून आयिल हाकी सो आयिल हाक तक आनियन हाँ सो आनियन आनियन जो ग्रीन चिली हाकी सो ना स्वल्प उद्द उद्द कटमी हाकी या बेड़ो आ ग्रीन चिली ईजी आगते अंत ना स्वल्प उद्दाकी स्वल्प इतने ಏಕೆಂದರೆ ಸೊಪ್ಪು ಕಾಳಿಗೆ ನಾವು ಆಲ್ರೆಡಿ salt ಹಾಕಿದೀವಿ ಹಾಗಾಗಿ ಸ್ವಲ್ಪ salt ಆಡ್ ಮಾಡ್ಕೊಂತಾ ಇದೀನಿ ನಾನು ಸ್ವಲ್ಪ salt ಆಡ್ ಮಾಡ್ಕೊಳ್ಳಿ
ನಂದು ಸ್ವಲ್ಪ ಎಣ್ಣೆ ಕಾಯಿದು ಬಿಡ್ತು ಆಮೇಲೆ ಹಾಕ್ತೆ ಸೋ ಅದು ಸ್ವಲ್ಪ ಕೆಲವೊಂದು ಡಾರ್ಕ್ ಬ್ರೌನ್ ಆಗಿದೆ ಇಟ್ಸ್ ಓಕೆ ಈ ಟೈಮ್ ಅಲ್ಲಿ ನಾನು ಮೊಟ್ಟೆನೆಲ್ಲ ಒಂದು ಬೌಲ್ ಗೆ ಫಸ್ಟ್ ಒಡೆದಾಕೊಂಡಿದ್ದೀನಿ ಯಾಕಂದ್ರೆ ನನಗೆ ಪರ್ಸನಲಿ ಕೆಲವೊಂದು ಎಕ್ಸ್‌ಪೀರಿಯೆನ್ಸ್ ಗಳಾಗಿದೆ ಒಡೆದಾಗಿರಂತವು ಕೆಲವೊಳಗೆ ಒಳಗಡೆ ಮೊಟ್ಟೆ ಕೆಟ್ಟೋಗಿರಂತವೆಲ್ಲ ಹಾಕ್ಬಿಟ್ಟಾಗ ಫುಲ್ ಫುಡ್ ಹಾಳಾಗೋಗ್ಬಿಡುತ್ತೆ ಈ ರೀತಿ ನಾನು ಒಂದು ಬಟ್ಲೆ ಗೆ ಫಸ್ಟ್ ಒಡೆದಾಕೊಂತೀನಿ ಆಮೇಲೆ ಇದರೊಳಗಡೆ ಬಿಡ್ತೀನಿ ಇವಾಗ ಇದನ್ನ ನೀಟಾಗಿ ಒಂದು ಮಿಕ್ಸ್ ಅಪ್ ಕೊಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ನ ಆಡ್ ಮಾಡ್ತೀನಿ ನನ್ನ ಮಗನಿಗೆ ಸ್ವಲ್ಪ ಎತ್ತಿ ಇಟ್ಕೊಂತೀನಿ ಇದನ್ನ ಅವನ ಅನ್ನಕ್ಕೆ ಇದನ್ನ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ನಾನು ಫ್ರೆಂಡ್ಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಇನ್ನು ಆಲ್ಮೋಸ್ಟ್ ಆಗ್ತಾ ಬಂತದ ಮೊಟ್ಟೆ ಈ ಟೈಮ್ ಅಲ್ಲಿ ನಾವು ಬೇಯಿಸಿ ಇಟ್ಟಿದಂತ ಕಾಳುಗಳನ್ನು ಇದಕ್ಕೆ ಆಡ್ ಮಾಡೋಣ ರೆಡಿ ಆಯ್ತು ಇದು गैस नोड़ता सांबार ना आगे बिजी सो आलमोस्ट तण्गा बर्ता है तुम्बा ऐन बस सो इत बेगे कल आलूगढ़ के अर्ध ग्लस हालांकि हाँ फ्रेंड्स नोड़ता बसी बस मुद्दे मोटे हाकड़ी नुग्गे सोप्पु मत्ते नुग्गे सोप्पिन सांबार मूरू कूड़ा रेडी आगिदे इवाग हस्बंडिगे ऊट कोडबेकु ಹಾಗಾಗಿ ನಿಮಗೆ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಗೈಸ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಪ್ರಿಷಿಯಸ್ ಕಮೆಂಟ್ ಗಳನ್ನು ಮಾಡಿ ಫ್ರೆಂಡ್ಸ್